ಯಾಕಣ್ಣ ಹೆಚ್ಚಾಗಿ
ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದರು. ಹೌದು, ಗಂಡಸು ಮಕ್ಕಳು ಹುಟ್ಟಿ ಬಂದ ಕೂಡಲೇ ತಾಯಿ ತಂದೆ ಇಬ್ಬರು ತೀರ್ಕೊಂಡ್ರು. ಹೌದು, ದೊಡ್ಡ ಹುಡುಗಗ 10 ವರ್ಷ ವಯಸ್ಸಿತ್ತು, ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು. ಇತ್ತು ಇತ್ತು ಸಣ್ಣ ತಮ್ಮಗ ಅಣ್ಣ ತಗೊಂಡು ತಿರ್ಗಾಡಕತ್ತ. ಏನಂತ್ರಿ, ಹಳ್ಳಿಲಿ ಹಾಲು ಹಾಕ್ತಿದ್ದ, ಬಳ್ಳಿಲಿ ಬೆಣ್ಣೆ ತಿನ್ನಿಸ್ತಿದ್ದ. ತಮ್ಮಗ ಸಂಗಡ ತಗೊಂಡು ತಿರ್ಗಾಡ್ತಿದ್ದ. ಮೊದಲೇ ಬಡತನ ಪರಿಸ್ಥಿತಿ ಇತ್ತು, ಆ ಮಕ್ಕಳಿಗೆ ಊಟದ ಕೊರತೆ ಬರ್ಲಕ್ಕತ್ತು. ಅದಪ್ಪ ಹೌದು, ಊಟದ ಕೊರತೆ ಬರ್ಲಕ್ಕತ್ತು. 10 ವರ್ಷದ ಹುಡುಗ ಊಟದ ಸಲುವಾಗಿ ಮಂದಿ ಹೊಲ ಮಾಡ್ಲಕ್ಕತ್ತ. ಹೌದು ಹೌದು, ಮಂದಿ ಹೊಲ ಮಾಡಕತ್ತ, ಮಂದಿ ಹೊಲ ಮಾಡ್ಕೊತ್ತು. ಹೌದು, ತಮ್ಮನ ಹಂಗೆ ಜಾಯ್ಕ್ ಮಾಡ್ತಿದ್ದ. ಹೌದು, ತಮ್ಮ ಬೆಳೆದ 6 ವರ್ಷದವ ಆದ. ಅಣ್ಣನು ದೊಡ್ಡವಾಗಿದ್ದ. ಬೇಸಿಗೆ ದಿವಸದೊಳಗ ಒಂದ್ ದಿವಸ ಹೊರದಾಗ ಗಳ್ಯಾ ಹುಡಿದ. ಹೌದು ಹೌದು, ಗಳ್ಯಾ ಹುಡಿದ. ಆ ಗಳ್ಯಾದ ಬೆನ್ನ ಹತ್ತಿ ತಮ್ಮ 6 ವರ್ಷದ ತಮ್ಮ ಬಿಸಿಲಾಗಿ ತಿರುಗಾಡಕತ್ತು. ಹಿಂದಿಂದ ಹಿಂದಿಂದ ಹಿಂದಿಂದ. ಹೌದು, ಅವಾಗ ಅಣ್ಣ ನೋಡ್ದ. ಹೌದಪ್ಪ ಹೌದು, ನನ್ನ ತಮ್ಮ ನನ್ನಂಗ ಹೈರಾಣ ಆಗುದು ಬೇಡ, ಹೈರಾಣ ಆಗುದು ಬೇಡ, ಇವನಿಗೆ ನೆಳ್ಳಾಗಿಡ್ಬೇಕಂತ ತಿಳ್ಕೊಂಡು ಸಾಲಿಗ್ ಹಚ್ಚದ. ಹತ್ತದ ಸಾಲಿಗ್ ಹಚ್ಚಿ ಅವ ಮಂದಿ ಹೊಲ ಮಾಡ್ತಿದ್ದ. ಹೌದು ಹೌದು, ಮಂದಿ ಹೊಲ ಮಾಡ್ಕೊತ್ತೆ ಮಾಡ್ಕೊತ್ತೆ 15 ಎಕರೆ ಹೊಲ ಗಳಿಸದ. ಯಾರು? ಅಣ್ಣ. ಅಣ್ಣ. ಹೌದು, 15 ಎಕರೆ ಹೊಲ ಕಳಿಸದ. ಹೌದಪ್ಪ ಹೌದು, ಊರನ್ ಹಿರಿಯರು ಮಾತಾಡಕತ್ರು. ಏನಂತ್ರಿ, ತಾಯಿ ತಂದೆ ಇರ್ಲಾರ್ದ ಪರದೇಶ ಮಗ ತನ್ನ ಕೈ ಮ್ಯಾಗ ದುಡದು. ಹೌದು, 15 ಎಕರೆ ಹೊಲ ಕಳಿಸದ. ಹೌದು ಹೌದು, ಇವನಿಗೊಂದು ನಾವು ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು. ಹೌದಪ್ಪ ಹೌದು, ಅಣ್ಣನ ಹೆಂಡತಿ ನಳ್ಳಿಕ್ ಮನೆಗೆ ಬಂದಳು. ಬಂದಳು, ದೇವ್ರು ಮಕ್ಳು ಕೊಟ್ಟ. ಮಕ್ಳು ಕೊಟ್ಟ, 5 ಮಕ್ಕಳು ಹುಟ್ಟದು. ಹೌದು, ತಮ್ಮನ ಶಾಲೆ ಮುಗಿತು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಒಂದೇ ವಿಷಯದೊಳಗ ಕಡಿಮೆ ಬಿದ್ದಿದ್ದ. ತಮ್ಮ ತಮ್ಮ ಹೌದು, ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು. ಹೌದಪ್ಪ ಹೌದು, ಅವಾಗ ತಮ್ಮ ವಿಚಾರ ಮಾಡ್ತಾನ. ಏನ್ ಮಾಡ್ತಾನ್ರಿ, ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ. ಹೈರಾಣ ಆಗ್ತಾನ, ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದ ಅಂದ್ರ. ಹೌದು, ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ ಬಿಡ್ತಾನ. ಹೌದಪ್ಪ ಹೌದು, ನಮ್ಮ ಅಣ್ಣಗ ನಾ ಹೈರಾಣಕ್ ಹಾಕಬಾರದು. ಹಾಕಬಾರದು ಸರ್. ನಾ ಸ್ವಲ್ಪ ದಿವಸ ವಿಚಾರ ಮಾಡ್ಕೊಂಡು ಬಂದು ಹೇಳ್ತೀನಿ ತಿಳ್ಕೊಂಡು ತಿರುಗಿ ಹಳ್ಳಿಗೆ ಬಂದ. ಹಳ್ಳಿ ಹಳ್ಳಿಗೆ ಬಂದ, ಹಳ್ಳಿಗೆ ಬಂದು ಪುಸ್ತಕಗಳು ಓದ್ತಿದ್ದ ಬ್ಯಾಸರ ಆಗ್ಲಕತ್ತು. ದಿನ ಮನ್ಯಾಗ ಕೂತು ಓದ್ಕೊತ ಬ್ಯಾಸರ ಆಗ್ಬೇಕತ್ತು. ನಾ ಹಿಂಗೆ ಎಷ್ಟು ದಿವಸ ಕೂತು ಊಟ ಮಾಡಿ. ಹೌದು, ನಮ್ಮ ಅಣ್ಣನ ಕೈಯಾಗ ನನ್ನ ಸಹಾಯ ಮಾಡ್ಬೇಕು. ಹೌದಪ್ಪ ಹೌದು, ನನ್ನ ಅಣ್ಣನ ಕೈಯಾಗ ಕೆಲಸ ಮಾಡ್ಬೇಕು. ಹೌದು, ಹಿಂಗ ತಿಳ್ಕೊಂಡು ತಮ್ಮಿದ್ದ ಹೊಲಕ್ಕೆ ಬಂದು ಅಣ್ಣನ ಕೈಯಾಗ ಕೆಲಸ ಮಾಡಕತ್ತ. ಕೆಲಸ ಮಾಡ್ಲಿಕ್ಕತ್ತ. ಅಣ್ಣ ತಾನ ಏನಂತಾನ್ರಿಪ್ಪ, ನಾ ಏನ್ ಮಾಡಿದ್ರು ಹೊಳ್ಯಾಗ ಹುಣಚಿನ ಕೈ ತೊಳದಂಗ ಆಗ್ಲಕತ್ತಲ್ಲ. ಹೌದು ಹೌದು, ಮತ್ತ ನನ್ ತಮ್ಮ ಹೈರಾಣ ಆಗದ ತಪ್ಪಲಾಯ್ತಲ್ಲ. ತಪ್ಪಲಾಯ್ತಲ್ಲ, ನನ್ನ ತಮ್ಮ ಹೈರಾಣ ಆಗ್ಲಕತ್ತಲ್ಲ ತಿಳಿದುಕೊಂಡು. ಹೌದು, ತಮ್ಮನ ಹೊಟ್ಟೆನ ಮಾತು ತಿಳ್ಕೊಂಡ. ಹೌದಪ್ಪ ಹೌದು, ತಮ್ಮನ ಹೊಟ್ಟೆನ ಮಾತು ತಿಳ್ಕೊಂಡು ಅಣ್ಣ ಹೇಳ್ತಾನ. ಏನ್ ಹೇಳ್ತಾನ್ರಿ, ಏ ತಮ್ಮ ವಿಚಾರ ಯಾಕೆ ಮಾಡ್ತೇವ? ಹೌದು, ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ. ಹೌದು, ನಿನ್ನ ನೌಕರಿ ಸಲುವಾಗಿ 15 ಎಕರೆ ಹೊಲಾನೇ ಹೋಗ್ಲಿ ಅಂತ. ಹೊಲಾನೇ ಹೋಗ್ಲಿ ಕರೆ, ಹೊಲಾನೇ ಹೋಗ್ಲಿ ತಿಳ್ಕೊಂಡು 15 ಎಕರೆ ಹೊಲ ಬ್ಯಾಂಕಿಂಗ್ ಮಾಡಿ ಕೆಸ್ ಮಾಡಿ ರೊಕ್ಕ ತಗೊಂಡು ಬಂದ. ಹೌದು ಹೌದು, ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರಲ್ಲಿ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ.
ಸುರುವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು. ತಮ್ಮಗ ಹೌದು ಭಾರಿ ಸಂಸಾರ ನಡೆದಿತ್ತು. ಭಾರಿ ನಡೆದಿತ್ತು. ಒಂದ್ ದಿವಸ ಅಣ್ಣಿದ್ದ ಹೊಲಕ್ ಹೊಂಟಿದ್ದ ಊರಾಗ ಐದು ಊರಾಗ ಐದು ಹೊಂಟಿದ್ದ ಊರನ್ ಹಿರಿಯರ ಕರೆದು ಕೇಳ್ತಾರ ಏನಂತ ಕೇಳ್ತಾರ್ರಿ ಎಲ್ಲೋ ಹುಡುಗ ನಿಮ್ಮಂಗ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡಿಲ್ಲೋ. ಹೌದು ತಾಯಿ ತಂದೆ ಇರ್ಲಾರ್ದ ಪರದೇಶ ಮಕ್ಕಳು ಭಾರಿ ಸಂಸಾರ ಮಾಡಿದ್ರಿ. ಭಾರಿ ಸಂಸಾರ ಮಾಡಿದ್ರಿ ನಮಗೆ ಹೆಮ್ಮೆ ಆದ್ರೆ ತತ್ತು. ಹೌದಪ್ಪ ಹೌದು ನಿಮ್ಮಂತ ಮಕ್ಕಳು ಹುಟ್ಟಬೇಕಂದ್ರು ಅವ್ರು. ಹೌದಪ್ಪ ಹೌದು ನಿಂದು ಲಗ್ನ ಆಗ್ಯದ ನಿನಗ ಹೆಂಡತಿ ನಳ್ಳಿಗ ಮನೆಗೆ ಬಂದಳ ಇದಾರ ಮಕ್ಕಳು ಹುಟ್ಟ್ಯಾವ ಇದಾರ ಮಕ್ಕಳು ಹುಟ್ಟ್ಯಾವ ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು ಬಿಡು ನಿನ್ನ ಬಾರಿ ಇಳದಂಗ ಆಗ್ತದಂದ್ರು. ಹೌದಪ್ಪ ಹೌದು ಹಿರಿಯರ ಮಾತಿಗೆ ಕಿವಿಕೊಟ್ಟು. ಹೌದು ಯಾಕಾಗಲ್ರಿ ಹಿರಿಯರ ತಿಳಿದುಕೊಂಡು ತಮ್ಮಗೊಂದು ಲಗ್ನ ಮಾಡ್ದ. ಹೌದೌದು ಕನ್ಯಾ ಹುಡುಕಿ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಳ್ಳಿಕ್ ಮನೆಗೆ ಬಂದಳು. ಮನೆಗೆ ಬಂದಳು ಲಗ್ನ ಆಗಿ ನಾ ಒಂದು ತಿಂಗಳು ಆಗಿಲ್ಲ. ಹ ಆ ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ಬ್ಯಾರೇನ ಓಡಾಡಕತ್ತಿದ್ರಪ್ಪ ಗಿಣಿಮಣಿ ಗಿಣಿಮಣಿ ಅಂತ ಹೇಳಿ ತಮ್ಮನ ಹೆಂಡತಿ ಹೇಳಿ ವಿಚಾರ ಮಾಡ್ತಾಳ ಏನ್ರಿಪ್ಪ ನಮ್ಮ ಬಾವರೇ ಹೊಲದೊಳಗ ದುಡಿತಾನ ಏನು ಕಮ್ಮಿ ಏನು ಇಲ್ಲ ಏನೂ ಇಲ್ಲ ನನ್ನ ಗಂಡಗ 35,000 ರೂಪಾಯಿ ಪಗಾರ ಬರ್ತದ. ಹೌದು ಹೆಂಗರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರೆ ಆದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬಿಡುತ್ತ ತಿಳ್ಕೊಂಡ್ರು ಹೆಣ್ಣು ಮಗಳು. ಹೌದು 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 ವಿಚಾರ ಮಾಡಿ ಗಂಡಗ ಕರೆದು ಕೇಳ್ತಾಳ ಏನಂತ ಕೇಳ್ತಾಳ್ರಿ ರೀ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ಮ ಬೈನಿ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ಬಹಳ ಆಗ್ಯದ ನನಗ ತಿಂಗಳದಾಗ ಸಾಕು ಸಾಕು ಆಗ್ಯದ್ರಿ. ಹೌದು ನಿಮ್ಮ ಅಣ್ಣ ಬೇಕೇನು ನಾ ಬೇಕಂತ ಕೇಳಿದ್ರು ಹೆಣ್ಮಗಳು. ಹೌದೌದು ನೋಡ್ರಿಪ್ಪ ಕುತ್ರ ಹೆಣತೆತ್ತಿದ ನಿಂತ್ರ ಹೆಣತೆತ್ತಿದ ಹೆಣತಿ ಸಾರಿಗೆ ಹಿಡ್ಕೊಂಡೆ ತಿರುಗಾಡ್ತಿದ್ದೀವ ಹೊಸದಾಗಿ ಹೊರಪ್ಪ ಹೆಣತಿ ಮಾತು ಕೇಳತ್ತಾನಿವ. ಹ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಕರೆ ನಿನಗ್ ಬಿಡಲ್ಲ ಅಂದ. ಹೌದು ಹೌದು ಬಿಟ್ರ ಅಣ್ಣಗೆ ಬಿಡ್ತೀನಿ ಕರೆ ನಿನಗ್ ಬಿಡಲ್ಲ ಅಂದವ. ಹೌದಪ್ಪ ಹೌದು ಓಂ ನಮೋ ಶಿವಾಯ. ಹೆಂಡತಿ ಗುಂಗೆ ತಲೆಯಾಗಿತ್ತು ಹೆಂಡತಿ ಮಾತು ಕೇಳತ್ತಾನ ಏನಂತಾನ್ರಿ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರು ಒಡ ಹುಟ್ಟಿದ ಅಣ್ಣಿಗೆ ಬಿಡ್ತೀನಿ ಖರೆ ನಿನಗ್ ಬಿಡಲ್ಲ ಅಂದ. ಏಹೇ ಬಿಟ್ರು ಸ್ವಂತ ಅಣ್ಣಿಗೆ ಬಿಡ್ತೀನಿ ನಾನು ನಿನಗ್ ಬಿಡಲ್ಲ ಒಟ್ಟ ನಿನಗ್ ಬಿಡಲ್ಲ ಅಂದ ಕೂಡಲಿ ಹೆಂಡತಿಗೆ ಖುಷಿ ಆಯ್ತು ಫುಲ್ ಖುಷಿ ಆಯ್ತು. ಹಂಗಾದ್ರೂ ಬ್ಯಾರಿ ಮಾಡ್ಕೊಂಡು ಬಂದ್ಳು. ಹೌದು ಅಣ್ಣನ ಬಲ್ಯಾಕ್ ಬಂದು ಕೇಳ್ತಾನ ಏನ ಕೇಳ್ತಾರ್ರಿ ಅಣ್ಣ ಈ ಮನ್ಯಾಗ ನನಗ ಸಟ್ ನಡೆದಾಗಲ್ಲ ನಡೆದಾಗಲ್ಲ ಬ್ಯಾರಿ ಮಾಡಿಕೊಡು ಬ್ಯಾರಿ ಮಾಡಿಕೊಡು ಬ್ಯಾರಿ ಮಾಡಿ ಕೊಟ್ಟಂದ್ರೆ ಈ ಊರಾಗಿರ್ತೀನಿ ಇಲ್ಕಂದ್ರ ಊರ್ ಬಿಟ್ಟು ಹೋಗ್ತೀನಿ ಅಂದ. ಹೌದು ಹೌದು ಅವಾಗ ಅಣ್ಣ ತಾನ ಏನಂತಾನ್ರಿ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ ಕೊಟ್ಟಾನ ತೊಡಿ ಮರಿ ಮಾಡಿ ಊಟ ಮಾಡು ತಮ್ಮ. ಹೌದು ಲಗ್ನ ಆಗಿ ನಾ ಒಂದ್ ತಿಂಗಳೂ ಆಗಿಲ್ಲ ನೀ ಬ್ಯಾರೆ ಆದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೋತಾರು ತಪ್ಪು ತಿಳ್ಕೋತಾರು ನನಗ ಕೆಟ್ಟ ಹೆಸರು ಬರ್ತದೋ. ಹೌದು ಬ್ಯಾರೆ ಆಗ್ಬೇಡ ಅಂದ. ಅವಾಗ ತಮ್ಮ ತಿರುಗಿ ಒಂದ್ ಮಾತು ಹೇಳ್ತಾನ ಏನ್ರಿಪ್ಪ ಮಾತ ಏನಿ ಬಾಯಿ ಮಾತಿಲೆ ಹೇಳಿದ್ರೆ ಬ್ಯಾರಿ ಕೊಡಂಗ ಕಾಣ ಕೊಡಂಗ ಬ್ಯಾರಿ ಮಾಡಿ ಕೊಡಂಗ ಕಾಣಲ್ಲ ಬ್ಯಾರಿ ಮಾಡಿ ಕೊಡಂಗ ಕಾಣಲ್ಲ ನೀನು ಏ ನಿನಗೆ ಹಂಗ ಕೇಳು ಬ್ಯಾಂಕಿನ ಸಾಲ ಊರನ್ ಅವ್ರ ಸಾಲ ಯಾರ ಮುಂದೆ ಹೇಳಿಲ್ಲ 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 ಅದೇ ರೋಣಿ ಮಿರ್ಗ ಮಳೆ ಆಗಿತ್ತು ಆಗಿತ್ತು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ ಏನಂತಾನ್ರಿ ಯವ ತಮ್ಮರೇ ಕೈ ಬಿಟ್ಟು ಹೋದ ಕೈ ಬಿಟ್ಟು ಹೋದ ನಿನಗ ನಮಗೆ ಊರನ್ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿದ್ದ ತಾಯಿ. ಹೌದು ತಾಯಿ ಇದ್ರಂದ ಪಾರ ಮಾಡತ್ತಾನೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು. ಹೌದು ಮುಂದ್ ಬರ್ತಕ್ಕಂತ ಮಳೆ ಚಂದ ಬರ್ಲಿಲ್ಲ. ಹೌದಪ್ಪ ಹೌದು ಬೆಳಿ ಎಲ್ಲ ನಡಬರಕ್ಕೆ ಒಣಗಿ ಹೋದು. ಹ ಒಂದ್ ಕಾಲ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಹೌದು ಆ ಒಂದ್ ವರ್ಷ ಆಯ್ತು. ಹ ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು ಊರನ್ ಸಾಲಗಾರರು ಬಂದು ಮನೆ ಮುಂದೆ ಕುಂದ್ರ ಕತ್ರು. ಹೌದು ಹೌದು ಅಣ್ಣ ಸಾಲಕ್ಕಂಜಿ ಹೊಲಾನ ಬಿಟ್ಟ ಮನೇನ ಬಿಟ್ಟ ಊರೂರು ತಿರುಗಳಕತ್ತ ಹುಚ್ಚಾದ ಹುಚ್ಚಾದ ಹುಚ್ಚಾದ. ಹೌದು ಹಿಂಗ ಬಹಳ ದಿವಸ ತಿರುಗಾಡ್ದ. ಒಂದ್ ದಿವಸ ಅವನಿಗೆ ಛೀ ಅನಸ್ತು ಛೀ ಅನಸ್ತು ನಾನು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಡ್ಲಿ ಎಷ್ಟು ದಿವಸ ತಿರುಗಾಡ್ಲಿ ನಾ ಇದ್ದಿದ ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಹೌದು ಅವರಿಗೆ ಗೊತ್ತಾಯ್ತಂದ್ರ ನನಗೆ ಹಿಡಿದು ಕಟ್ಟುತ್ತಾರ. ಹೌದಪ್ಪ ಹೌದು ನನಗೆ ಹಿಡಿದು ಕಟ್ಟಿದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ನನ್ನ ಮನಿ ಮರ್ಯಾದೆ ನಂದಿದ್ದೆ ಹಾಳಾಗ್ತದ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದಪ್ಪ ಹೌದು ಪ್ರಪಂಚ ಗೆದ್ದಂದ್ರೇನು ಸಾಯದು ಹೆಂಗರೆ ಮಾಡಿ ಸೈಬೇಕಂದ ಅಣ್ಣ. ಹೌದಪ್ಪ ಹೌದು ಸೈಬೇಕಂತ ತಿಳ್ಕೊಂಡು ಹಳ್ಳಿಗೆ ಬಂದ. ಹಳ್ಳಿಗೆ ಬರತ್ತ ತಮ್ಮ ನ್ಯಾಯ ಮಾಡ್ತಿದ್ದ. ಹೌದು
ಹೌದು ಕಾಲ ಮ್ಯಾಲ ಕಾಲ ಹಾಕಿ ಕುಂಡುತ್ತಿದ್ದ ಹೌದು ಎಲ್ಲ ಅನುಕೂಲ ಇತ್ತು ಹೌದಪ್ಪ ಹೌದು ಅವನ ತಮ್ಮನ ಮುಂದೆ ಹೋಗಿ ಅಣ್ಣ ಕೈ ಒಡತಾನ ಏನಂತ್ರಿ ತಮ್ಮ ಈ ವರ್ಷಂತೂ ಮಳೆ ಚಂದ ಆಗಲಿಲ್ಲ ಬೆಳೆ ಕೈಗೆ ಬರಲಿಲ್ಲ ಹೌದು ಹೌದು ಹೋದ ವರ್ಷ ಒಂದು ಸ್ವಲ್ಪ ಜೋಳ ಕಾಳು ಉಳದಾವ ಉಳದಾವ ಜೋಳ ಕಾಳಿಗೆ ಹೆಗ್ಗಣ ಇಲ್ಲಿ ಹತ್ತೆವ ತಮ್ಮ ಹೌದು ಹೆಗ್ಗಣಿ ಅಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡು ಅಂತ ಹೇಳಿ ಹಿಂಗ ಭಿಕ್ಷೆ ಬೇಡದರಂಗ ಬಿಡಕೊಳಕತ್ತ ಹಿಂಗ ಹೌದು ಹೌದು ತಮ್ಮಗ ಹಿಂಗ ಬಿಡಕೊಳಕತ್ತ ಹಾ ತಮ್ಮಗ ಅಣ್ಣನ ಕಷ್ಟ ಗೊತ್ತಾಗಿತ್ತು ಗೊತ್ತಾಗಿತ್ತು ಅಣ್ಣ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಅಣ್ಣ ನೀ ದೊಡ್ಡವದಿಯೋ ಹೌದು ನೀ ದೊಡ್ಡವನದ ಒಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಒಡತಿ ನಿನಗ ರೊಕ್ಕ ಕೊಟ್ರು ಭಿಕ್ಷೆ ಕೊಟ್ಟಂಗ ಆಗ್ತದೋ ಹೌದು ನಿನಗ ರೊಕ್ಕ ಕೊಡಲ್ಲ ಹೆಗ್ಗಣಿ ಅಣ್ಣನೇ ಕೊಡ್ತೀನಿ ಅಂದೇವ ಹೌದು 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 ಹೆಗ್ಗಣಿ ಅಣ್ಣನೇ ಕೊಡ್ತೀನಿ ಅಂತ ಆ ಅಣ್ಣನ ತಲೆಯಾಗ ಬ್ಯಾರೇನೇ ಇತ್ತು ಬ್ಯಾರೇನೇ ಆ ಹೆಗ್ಗಣಿ ಅಣ್ಣ ತಂದ ಅಣ್ಣನ ಕೈಯಾಗ ಕೊಟ್ಟ ಕೊಟ್ಟ ಅಣ್ಣ ಔಷಧ ತಗೊಂಡ ಮನೆಗೆ ಬಂದ ಹೌದಪ್ಪ ಹೌದು ಮನೆಗೆ ಬರತ್ತಾನೆ ಹೆಣತ್ತೆ ಅನ್ನಕ್ಕೆ ಒಲೆ ಮ್ಯಾಗ ಇಟ್ಟಿದ್ರು ಅನ್ನ ಕುದಿಲಿ ಕತ್ತಿತ್ತು ಕುದಿಲಿ ಕತ್ತಿತ್ತು ಕುದಿತ್ತಕ್ಕಂತ ಅನ್ನದೊಳಗ ವಿಷ ಹಾಕಲಕತ್ತ ಹೌದು ಹೌದು ವಿಷ ಹಾಕೋತ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಅವತ್ತು ಊಟ ಭಾರಿ ಆಗ್ತದ್ರಿ ಅಂದ ಹೌದು ಹೌದು ಹೆಣತಿ ತೊಡೆ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಹೆಣತಿ ಗೊತ್ತಾಯ್ತು ಹೆಣತಿ ಗೊತ್ತಾಯ್ತು ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ ಬೀಳಕತ್ತು ಹೌದು ಹೌದು ಪಾಪ ತಾಯಿ ತೊಡೆ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ತಾಯಿ ಕೇಳ್ತಾವ ಮಕ್ಕಳು ಏನಂತ ಕೇಳ್ತಾವ್ರಿ ಯಾವಾಯಿ ಅನ್ನ ಯಾವಾಗ ಕುದಿತ್ತದ ಯಾವಾಗ ನಮ್ಗೆ ತುತ್ತು ಮಾಡಿ ಉಣಿಸ್ತೀಯ ಅನ್ನಕತ್ತು ಹೌದು ಹೌದು ಪರವಳಿ ಹೊಟ್ಟೆ ಬಹಳ ಹಸಿದಿತ್ತು ಬಿಸದ ಅನ್ನ ನನಗೆ ಗೊತ್ತಿಲ್ಲ ಹೌದು ಯಾವಾಯಿ ಅನ್ನ ಯಾವಾಗ ಕುದಿತ್ತದ ಯಾವಾಗ ನಮ್ಗೆ ತುತ್ತು ಮಾಡಿ ಉಣಿಸ್ತೀಯ ಅನ್ನ ಕಾಲಕ್ಕ ಹೌದು ಆ ತಾಯಿ ಕಣ್ಣಾಗಿ ನೀರು ಸರಗ ಪೈಲಿಕತ್ತು ಹೌದಪ್ಪ ಹೌದು ನೆಲ ಪೈಲಿಕತ್ತು ಹಾ ಅನ್ನ ಕುದಿತ್ತು ಕುದಿತ್ತು ಕುದ್ದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಳು ಗಂಡಗನು ಬಡಿಸಿದ್ಳು ಹೌದು ಮಕ್ಕಳಿಗೆ ಬಡಿಸ್ಬೇಕಂತಳ ತಾಯಿ ಕೈ ನಡಗಲಿಕ್ ಚಾಲ ಮಾಡದು ಹತ್ತು ಕರುಳ ಭಗವಂತ ಎಂತ ಎಳೆ ಯಾವ ತರ ಏನು ತರಬೇಡ ತರಬೇಡ ನನ್ನ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ ತಿಳಿದುಕೊಂಡು ಭಗವಂತನ ಮೇಲೆ ಸಿಟ್ಟಾಗಿ ಅಳ್ಳಕತ್ತಳು ಹೌದಪ್ಪ ಹೌದು ಅವಾಗ ಗಂಡ ಹೇಳ್ತಾನೆ ಏನ್ ಹೇಳ್ತಾನ್ರಿಪ್ಪ ಸತಿ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕ ಹೌದು ನಮ್ಮ ಮಕ್ಕಳು ಯಾರಿಗೆ ಬಾರಾಗದು ಬೇಡ ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಕಟ ಕರ್ಕೊಂಡು ಹೋಗೋಣ ತಿಳಿದುಕೊಂಡು ಅವನ ತೆಕ್ಕೆಗೆ ಬೀದ ಅಳ್ಳಕತ್ತ ಅಳ್ಳಕತ್ತ ರಾತ್ರಿ ಬಾರದಾಗ ಹೌದು ಯಾರೋ ಅವರು ದುಃಖ ಕೇಳೋರಿಲ್ಲ ಕೇಳೋರಿಲ್ಲ ಅಳ್ಳಕತ್ತ ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು ಗಟ್ಟಿ ಧೈರ್ಯ ಮಾಡಿದಳು ಗಟ್ಟಿ ಧೈರ್ಯ ಮಾಡಿ ಮಕ್ಕಳಿಗೆ ನೀಡಿದಳು ಹೌದ್ರಿ ಹೊಸ್ತಿರ್ತಕ್ಕಂತ ಮಕ್ಕಳು ಇಸದನ್ನ ಊಟ ಮಾಡಕತ್ತು ಊಟ ಮಾಡಕತ್ತು ಇಸ ಏರ್ಲಕತ್ತು ನೆಲ ಸಾಲಲೈತು ಕೀಡಿ ಮರಿಯಾಗಿ ಒದ್ದಾಡಕತ್ತು ಆ ಗಾಡಿಗೊಮ್ಮ ಹೈಡಿಕತ್ತು ಈ ಗಾಡಿಗೊಮ್ಮ ಹೈಡಿಕತ್ತು ಹೌದಪ್ಪ ಹೌದು ಮಕ್ಕಳ ಕಷ್ಟ ನಾವೇನೆ ನೋಡುವ ತಿಳಿದುಕೊಂಡು ಇವರು ಗಂಡ ಹೆಂಡತಿ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ಅದ್ರೊಳಗ ಒಂದು ಗಂಡು ಕೂಸ ಸ್ವಲ್ಪಿತ್ತು 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 ನಮ್ಮ ಅಪ್ಪ ನಮ್ಮ ಅವ್ವ ಅಬ್ಬಿ ಅಲ್ಲಿ ಮಕ್ಕ ಬಿಡಲ್ಲ ಚಂದನ್ ತೊಡಿ ಮ್ಯಾಗ ಮಕ್ಕ ಬಾವಿ ಎಲ್ಲಿಗೆ ಬಿಡು ಚಂದು ನಾನು ಆ ಕೂಸಿಗೆ ಇಸ ಏರಾಡ್ದಾಗಿತ್ತು ಇಸ ಏರಾಡ್ದಾಗಿತ್ತು ರಾತ್ರಿ ಬರೋದಾಗ ನಮ್ಮ ಅವ್ವ ನಮ್ಮ ಅಪ್ಪ ನನ್ನ ಅಣ್ಣತಮ್ಮ ಸತ್ತಿರ್ತಕ್ಕಂತ ವಿಷಯ ವಿಷಯ ಮೊದಲೇ ನಮ್ಮನೆ ನಮ್ಮ ಕಾಕ ಹೇಳ್ಬೇಕಂತೇಳಿ ಹೌದು ರಾತ್ರಿ ಬರೋದಾಗ ಕಾಕ ಕಾಕ ಅಂತದ ಕೂಸ ಬಾಯಿಲಿ ರಗತ ಜಿಗಿಲಿಕ್ಕಂತ ಹೌದಪ್ಪ ಹೌದು ಕಾಕ ಕಾಕ ಅಂತದ ಕೂಸ ಬಾಯಿಲಿ ರಗತ ಜಿಗಿಲಿಕ್ಕಂತದ ಕಾಕನ ಮನೆ ಸರಿ ಮಾಡ್ಕೊಳಕತ್ತದ ಕಾಕನ ಮನೆ ಬತ್ತು ಬತ್ತು ಕಾಕನ ಮನೆ ಹೊಸ್ತು ಕಾಕನ ಮನೆ ಬಾಕಲು ಬಡಿಬೇಕಂತದ ಕೂಸ ಕೂಸಿನ ಕೈಯಾಗ ತ್ರಾಣ ಇಲ್ಲ ತ್ರಾಣ ಇಲ್ಲ ಹೊಸ್ತಿಗೆ ತೆಲಿಕೊಟ್ಟು ಕೂಸು ಪ್ರಾಣ ಬಿಡುತ್ತು ಹೌದಪ್ಪ ಮುಂಜಾನೆ ಅದ ಕಾಕ ಬಾಕಲು ತೆಗದ ತೆಗದ ಬಾಕಲು ತೆಗೆದು ನೋಡತ್ತಾನ ಅಣ್ಣನ ಮಗ ಹೊಸ್ತಿಗೆ ತೆಲಿಕೊಟ್ಟು ಮಲ್ಕೊಂಡದ ತಿಳ್ಕೊಂಡ ಹೌದು ಅಣ್ಣಗ ವೈನಿಗೆ ಬೈತಾನ ಏನಂತ್ರಿ ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರು ಎಷ್ಟು ಹುಚ್ಚಾರು ಬೇಡದವ್ರಿ ದೇವ್ರು ಮಕ್ಕಳು ಕೊಡಂಗಿಲ್ಲ ಹೌದು ಬಂಗಾರ ಅಂತ ಮಕ್ಕಳು ಕೊಟ್ಟಾನ ಇವರಿಗೆ ಮಕ್ಕಳು ಖಬರಿ ಇಲ್ಲ ತಿಳಿದುಕೊಂಡು ತಿಳ್ಕೊಂಡು ಎತ್ತು ವೈದ್ಯ ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತನ್ನ ಕೂಸಿ ಹಡಕವಾಗಿತ್ತು ಹೌದಪ್ಪ ಹೌದು ಸತ್ಯದ ಗೊತ್ತಾಯ್ತು ಗೊತ್ತಾಯ್ತು ಯಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾದ ಸತ್ತಾದ ನಮ್ಮ ಅಣ್ಣ ನಮ್ಮ ಐನಿ ನನ್ನ ಬಗ್ಗೆ ಏನು ತಿಳ್ಕೊತಾರ ಮೊದಲು ನಮ್ಮ ಅಣ್ಣಗ ನಮ್ಮ ಐನಿ ಹೇಳ್ಬೇಕಂತ ತಿಳ್ಕೊಂಡು ಕೂಸಿಗೆ ತಗೊಂಡು ಓಡಿ ಬಂದು ಮನ್ಯಾಗ ಹಣಿ ಕ್ಯಾಕದ ಹಾಕದ ಮನೆ ತುಂಬ ಹೆಣ ಬಿದ್ದಿದ್ದು ಹೌದು ಕೂಸಿಗೆ ಅಲ್ಲೇ ಇಳಿಸದ ಹಾ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತಾನ್ರಿ ಅಣ್ಣ ಎಂತ ಘಾತ ಮಾಡ್ದು ಎಂತ ಘಾತಕ ತಂದು ಅಣ್ಣ ಎಂತ ಕರ್ಮದಾಗ ಹಾಕದು ಹಾ ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ಅಣ್ಣ ತಿಳಿದುಕೊಂಡು ಅಣ್ಣನ ಮ್ಯಾಗ ಬಿದ್ದು ಹೋರಾಡಿ ಹೇಳಕ್ಕಂತ
ಇರ್ಲಾರ್ದಿ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದಿ ಭೂಮಿ ಮ್ಯಾಲ ಹೆಂಗಿರ್ಲಿ ಒಂದ್ ಹೆಣ್ಣಿಗೋಸ್ಕರ ಅಷ್ಟೇ ಇರ್ಬೇಕಲ್ಲ ನಾನು ಹೌದು ನಾನು ನಿಮ್ ಸಂಕಟ ಬರ್ತೀನಣ್ಣ ಇಲ್ಲಿ ಇರಲ್ಲ ಅಂತಾವ ಹೌದಪ್ಪ ನಾನು ನಿಮ್ ಸಂಕಟ ಬರ್ತೀನಿ ನಾನು ನನ್ನ ಬಳಗದಾಗ ಕೊಡ್ತೀನಿ ಕೊಡ್ತೀನಿ ಆ ಅಣ್ಣನ ಸಂಕಟ ತಮ್ಮ ಹೆಂಗ ಸಹಿತನ ಅಂತಕ್ಕಂಥದ್ದು ಎರಡು ನುಡಿ ಒಳಗೆ ಮುಕ್ತಾಯ ಆಗ್ತದ ಹೌದು ಹೌದು ಲಟ್ಟಿ ಪಿಟ್ಟಿ ವಾದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಯಲಿಲ್ಲ ಪೌಳ್ಯಾಗ ಒಂದು ಉಳ್ಳಾಡಿ ಹೋಗೋ